ಶಾಸಕ ಮಹೇಂದ್ರ ತಮ್ಮನವರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾತನಾಡಿದ್ದು ಸರಿಯಲ್ಲ. ಮಹೇಂದ್ರ ತಮ್ಮನವರಿಗೆ ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಇದನ್ನ ಮಹೇಂದ್ರ ತಮ್ಮನವರ್ ಮರಿಬಾರದು ಎಂದು ರಾಯಬಾಗ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಮುಖಂಡ ಮಹಾವೀರ್ ಹೇಳಿದ್ರು. ಮಹೇಂದ್ರ ತಮ್ಮನವರು ತಮ್ಮ ಹೆಸರು ಪ್ರಸ್ತಾವನೆ ಮಾಡಿದ್ರು. ನಮ್ಮ ಮನೆ ಅವರು ಮಹೇಶ್ ತಮ್ಮನವರು ಒಂದು ಪ್ರೆಸ್ ಮೀಟ್ದಲ್ಲಿ ಕೆಲವರಿಂದ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಅವರ ಎಸ್ ಸಿ ಜನಾಂಗದ ಜನರನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ. ಮೊದಲನೇದಾಗಿ ಮಹೇಶ್ ತಮ್ಮನವರು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಒಂದು 8 ತಿಂಗಳಾಗಿಲ್ಲ, ಇನ್ನೂ ನಮ್ಮ ಎಮ್ ಎಲ್ ಎ ಎಲೆಕ್ಷನ್ ಆಗಿ ಮಹೇಶ್ ತಮ್ಮನವರು ಟಿಕೆಟ್ ಕೊಟ್ಟವರು ಸತೀಶ್ ಜಾರಕಿಹೊಳಿ ಅವರು, ಅದನ್ನು ಅವ್ರು ಅರ್ಥ ಮಾಡಿ ಮತ್ತು ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರಿಗೆ ಆಡಿಸ್ತಾರೋಂಥ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಯಾರೋ ಒಬ್ರು ಕಲಿಸಿದ ಮಾತು ಕೇಳಿ ಈ ಪ್ರೆಸ್ ಮೀಟ್ ಮಾಡೋದ್ರೊಳಗೆ ಅರ್ಥ ಇರಾಗಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸ್ಟೇಟ್ ಲೆವೆಲ್ ಇಳಿದಿರೋದ್ರಿಂದ ಏನಾದ್ರು ಒಂಥ ಮಾತಾಡಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಅದನ್ನು ಅವರು ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಮಾತಾಡ್ಬೋದಿತ್ತು, ಅದನ್ನು ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇರಲಾಗಿತ್ತು. ಅದನ್ನು ಕೂಡ ಮಾತಾಡಿದಾರೆ ಅವರು. ಈಗ ನನ್ನ ಹೆಸರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಅವರು ಸತ್ಯ ಮಾವೀರಮತಿ ಅವ್ರಿಗೆ ಹಿಂಗೆ ಬೇರೆ ಏನೋ ಒಂದು ವ್ಯವಸ್ಥೆ ಹೇಳಿದ್ದಾರೆ ಅವರು. ಅದು ಸತೀಶ್ ಜಾರಕಿಹೊಳಿ ಅವರು ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಮನುಷ್ಯನ, ಇವತ್ತು ಈ ಮಟ್ಟಕ್ಕೆ ಬಂದು ನ್ಯಾಷನಲ್ ಪಾರ್ಟಿಗೆ ಟಿಕೆಟ್ ಕೊಡೋಕೆ ಸತೀಶ್ ಜಾರಕಿಹೊಳಿ ಇದ್ದಾಗ ನಂಗೆ ಟಿಕೆಟ್ ಸಿಕ್ತು ಹೊರತಾಗಿ ಮಾವೀರಮತಿನ ಪರವಾಗಿ ಅಥವಾ ಮಾವೀರಮತಿನ ಸಮಾಜ ನೋಡಿ ಯಾರು ಟಿಕೆಟ್ ಕೊಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ನನಗೊಬ್ಬ ಅವ್ರು ನನ್ನ ಅವರೊಂದು ಕಾರ್ಯಕರ್ತ ಅಥವಾ ಪಕ್ಷದ ಕಾರ್ಯಕರ್ತ ಅಥವಾ ಒಂದು ದೃಷ್ಟಿ ಇಟ್ಕೊಂಡು ಅವ್ರು ನಂಗೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಅವರ ಸಂಬಂಧ ಕೆಡಿಸುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾಗ ನನ್ನ ವಿರುದ್ಧ ಯಾರು ನಿಂತರು, ಇಂಡಿಪೆಂಡ ಸ್ವತಂತ್ರ ಅಭ್ಯರ್ಥಿ ಯಾರಾದರೂ ನಿಮ್ಮ ಮಾವ ಆದರೂ ಹಂಗಾದ್ರೆ ಸಮಾಜಕ್ಕೆ ನೀವು ದ್ರೋಹ ಮಾಡಿರೋ ಅನ್ನು ಸತೀಶ್ ಜಾರಕಿಹೊಳಿ ದ್ರೋಹ ಮಾಡಬೇಕು ನೀವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು. ಆದರೆ ನೀವು ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಸಾರ್ವಜನಿಕ ಮುಖಾಂತರ ನಿಮಗೆ ನಾ ಹೇಳಾಗ್ತದೆ ಇಂಥ ಬೆಳವಣಿಗೆಗಳು ಸರಿಯಲ್ಲ, ಇದನ್ನು ಬಂದ್ ಮಾಡಿರಿ. ಆಮೇಲೆ ಸತೀಶ್ ಜಾರಕಿಹೊಳಿ ಒಬ್ಬ ಸ್ಟೇಟ್ ಲೀಡರ್ ಅದಾರ ಅವರು. ಈ ದೇಶನ್ಯಾಗ ಜಗತ್ತಿನ ಒಳಗೆ ಅಂಬೇಡ್ಕರ್ನ ಹೆಂಗೆ ಒಂದು ನಾಯಕತ್ವ ಒಪ್ಕೊಂಡರು, ಹಂಗೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ದಲಿತರ ನಾಯಕತ್ವ ಒಪ್ಕೊಂಡಾರ ಅವ್ರನ್ನ. ನಿಮ್ಮಂಥವ್ರು ಹೇಳೋದ್ರಿಂದ ಅವ್ರ ನಾಯಕತ್ವಕ್ಕೇನು ಧಕ್ಕೆ ಬರೋಂಗಿಲ್ಲ. ಆದ್ರೂ ಒಂದು ಮಾತು ನಿಮ್ಗೆ ಹೇಳ್ತಾನೆ, ನೀವೊಬ್ಬರು ನಮ್ಮ ಸಮಾಜದವರು ಇದ್ದೀರಿ, ಅಂಥ ಏನು ಪರಿಸ್ಥಿತಿ ಬಂದಿದ್ರು ಕೂಡ ಅವ್ರ ಕೂಡ ಚರ್ಚೆ ಮಾಡ್ಬೋದಿತ್ತು. ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತರೊಳಗೆ ಅರ್ಥಿಲ್ಲ. ನೀವು ಯಾರೋ ಅವರು ಯಾರೋ ಒಬ್ರು ಘಾಟಿಗೆ ಅವ್ರನ್ನ ಹೆಸರು ತೂತ್ರಿ, ಮಾವೀರಮತಿ ಅವ್ರ ತೂರು, ಮಾಳಿಗೆ ಅವ್ರ ಹೆಸರು ತೂರಿ, ಇವೆಲ್ಲ ವೈಯಕ್ತಿಕವಾಗಿ ಅವ್ರವ್ರ ರಾಜಕಾರಣಕ್ಕೆ ಬಂದಂಥವ್ರು, ಅದಕ್ಕೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ. ಅದಕ್ಕೆ ದಯಮಾಡಿ ಇಂಥ ವಿಷಯಗಳನ್ನ ಮತ್ತು ನನ್ನ ಮತ್ತು ಸತೀಶ್ ಜಾರಕಿಹೊಳಿ ಸಂಬಂಧ ನೀವೇನು ಕರೆಸುವಂಥ ಪ್ರಯತ್ನ ಮಾಡತ್ತೀರಿ, ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಎಮ್ ಎಲ್ ಎ ಎಲೆಕ್ಷನ್ದಾಗ ನಮ್ದೆಲ್ಲರೂ ಕೂಡ ನೀವು ಹೇಳ್ತೀರಿ, ನೀವು ಜಾತಿ ಬದಲ ನಮ್ಮನ್ನು ಮುಗಿಸಾಕ್ತಾರೋ ಮುಗಿಸೋಕೆ ಪ್ರಯತ್ನ ಮಾಡೋರು. ಇದೇ ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಮಾಯರ್ಮತಿ ಅವರು ಎಲ್ಲ ಜನರಲ್ ಮಂಡಿ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿ ಅವ್ರನ್ನೆಲ್ಲರೂ ಹರೇಸ್ಮೆಂಟ್ ಮಾಡತ್ತೆ ಹೇಳಿದವ್ರ ನೀವು, ಹಾಗಾದ್ರೆ ನೀವು ಸಮಾಜಕ್ಕೆ ದ್ರೋಹ ಮಾಡಿರಿ, ಅವ್ರು ಮಾಡಿದ್ರು. ಯಾರು ಇವತ್ತು ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದಾರೆ, ಮಾಳಿಗೆಯವ್ರ ವಿರುದ್ಧ ಯಾರು ನಿಲ್ಲಕ್ಕೆ ಪ್ರಯತ್ನ, ನನ್ನ ಕೂಡ ಸ್ವತಂತ್ರ ಅಭ್ಯರ್ಥಿ ಯಾರು ಮಾಡೋಕ್ಕೆ ಹೇಳಿದ್ರು, ಯಾರು ನಿಮ್ಮನ್ನು ಇವತ್ತು ಇಲೆಕ್ಷನ್ ನಿಲ್ಲಿಸ್ತಾರೆ ಅವರು ಕೂಡ ಆವತ್ತು ಕೂಡ ಅವ್ರನ್ನ ಇಲೆಕ್ಷನ್ ನಿಲ್ಲಿಸಿದ್ರು, ಅವ್ರು ನೀವು ಹೆಸರು ಹೇಳೋಂಗಿಲ್ಲ. ಅಂದ್ರೆ ನೀವು ಯಾರು ಈಗ ಸಮಾಜಗೋಸ್ಕರ ಹೋರಾಟ ಮಾಡ್ತಾರೋ, ಸಮಾಜಗೋಸ್ಕರ ಕೆಲಸ ಮಾಡ್ತಾರೋ, ಅವ್ರು ನೀವು ಕೆಲಸವಂಥ ಪ್ರಯತ್ನ ನೀವು ಮಾಡುವಂಥ ಪ್ರಯತ್ನ ಸರಿಯಲ್ಲ. ದಯಮಾಡಿ ನಿಮಗೊಂದು ಮಾತು ನಾವು ವಿನಂತಿ ಮಾಡ್ಕೋತೀನೋ, ನಿಮ್ಗೆ ಬಹಳ ನೀವು ನನಕ್ಕೆ ಸಣ್ಣವ್ರದ್ರಿ, ನೀವು ಎಮ್ ಎಲ್ ಎ ಇರ್ಬೋದು ಆದರೆ ವಯಸ್ಸಿನ ನನಕ್ಕೆ ಸಣ್ಣವ್ರದ್ರಿ, ನಿಮ್ದು ಏನಿದ್ರು ಕೂಡ ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿರಿ, ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಏನು ಒಂದು ಅವ್ರನ್ನ ಇದು ಮಾಡುವಂಥ ಪ್ರಯತ್ನ ಮಾಡತ್ತೀರಿ. ಇದು ನಿಮ್ಮ ಸ್ವಂತ ಬುದ್ಧಿ ಅಲ್ಲ, ಯಾರೋ ಕಲಿಸಿದ ಬುದ್ಧಿಂದ ನೀವೇನು ಮಾತಾಡ್ತೀರಿ ಮಾತಾಡೋದು ಬಂದ್ ಮಾಡಿರಿ. ಮತ್ತು ಇವು ಮುಂದಿನ ದಿನಮಾನಗಳು ಇಂಥವು ಸರಿಯಲ್ಲ. ಯಾಕಂತಂದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟ ನಿಮ್ಗೆ ಆರಿಸ್ತರುವಂಥ ಪ್ರಯತ್ನ ಮಾಡಿ ನಿಮ್ಮ ಎಮ್ ಎಲ್ ಎ ಮಾಡೋಕ್ಕೆ ಪ್ರಯತ್ನ ಮಾಡಿದವರು ಸತೀಶ್ ಜಾರಕಿಹೊಳಿ. ಅದನ್ನೆಲ್ಲ ಬಿಟ್ಕೊಂಡು ಯಾರೋ ಒಬ್ರು ಹೇಳಿದಾರಂತ ಅವ್ರನ್ನ ತಿಳ್ಕೊಂಡು ಅವ್ರ ಮಾತು ಕೇಳಿ ನೀವು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಇಂದು ಕೂಡ ನಿಮ್ಮ ಸ್ವತಂತ್ರ ಅಭ್ಯರ್ಥಿಯಂಥ ನಿಮ್ಮ ಮಾವನವರು ಕೂಡ ಎತ್ತಬೇಕಾದ ಅದನ್ನು ಭಾಷೆಗಳು ಯೂಸ್ ಮಾಡಿದ್ದಾರೆ. ಇವೆಲ್ಲ ಯಾವ ರೀತಿ ಯಾವ ಇದನ್ನು ಮಾಡೋದ್ರಿಂದ ಮತ್ತು ಈಗ ಒಂದು ಇಲ್ಲೇನು ಪ್ರಶ್ನೆ ಆಗ್ತೈತೆ ಅಂದರೆ, ನಿಮ್ಮ ಮಾವನವರ ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಸಂಶಯ ಬರೋದು ಸ್ವಾಭಾವಿಕ. ರಾಜಕಾರಣದಾಗ ಈ ವಿಶ್ವಾಸ ಅವಿಶ್ವಾಸ ಇವೆರಡು ಕೂಡ ಒಂದೇ ಇತರ ಮ್ಯಾಗೆ ಹೋಗ್ತಿರ್ತಾವೆ. ಅದು ಎವಲ್ಲಿ ಯಾವ ಸ್ಫೋಟ ಆಗ್ತಾವೆ ಹೇಳಾಕ್ತಿರಲ್ಲ, ಅದೇನಾರ ಹಂಗೆ ಅನಿಸಿತ್ತಂದ್ರೆ ನೀವು ಅವ್ರ ಗುಡಿ ಚರ್ಚೆ ಮಾಡಿ ಮಾತಾಡ್ಕೊಳ್ಬೋದಿತ್ತು. ಅದನ್ನು ಸಾರ್ವಜನಿಕವಾಗಿ ನೀವು ಮಾತಾಡ್ತೀರಿ, ನಿಮ್ಮ ವೈಯಕ್ತಿಕವಾದಂಥ ಇತರನ್ನು ತೊಗೊಂಡ
ನೀವು ಸಮಾಜ ತೊಗೊಂಡು ಬರೋದಿಲ್ಲ ಅಂತಲ್ಲ, ಸಮಾಜಕ್ಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ, ಇದು ಪಕ್ಷದ ಇದಾಯಿದು, ಪಕ್ಷದಲ್ಲಿ ಚರ್ಚೆ ಆಗಬೇಕಂತಕ್ಕಂಥ ವಿಷಯ. ನೀವು ಸಮಾಜಕ್ಕೇನು ಸಂಬಂಧ ಐತಿ? ಸಮಾಜ ಇದ್ರೊಳಗೆ ತರುವ ಪ್ರಶ್ನೆನೇ ಬರೋಂಗಿಲ್ಲ. ನಾವು ಯಾವಾಗಲೂ ಹಿಂದೂ ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತಿದ್ದೆವು, ಇಡೀ ಕರ್ನಾಟಕದಲ್ಲಿರ್ತ ದಲಿತರೆಲ್ಲರೂ ಕೂಡ ಸತೀಶ್ ಪರವಾಗಿ ನಿಂತಿದ್ದೆವು. ಯಾಕಂತಂದರೆ ಅವರು ಅಂಬೇಡ್ಕರ್ ವಿಚಾರಗಳನ್ನ ತೊಗೊಂಡು ಹೋಗುವಂಥ ಒಬ್ಬ ಮನುಷ್ಯರಿದ್ದರು. ಅದಕ್ಕಾಗಿ ಎಲ್ಲ ಕರ್ನಾಟಕದಲ್ಲಿ ದಲಿತರೆಲ್ಲರೂ ಕೂಡ ಅವ್ರಿಗೆ ಮಾಡ್ತಾರೆ. ನೀವು ಆಮೇಲೆ ಈಗ ಹೇಳ್ತೀರಿ, ನೀವು ಕಲ್ಲೋಳ್ಕರ್ನ ಮುಗಿಸುವಂಥ ಪ್ರಯತ್ನ ಮಾಡಿದಾರಂತ ಕೆಲವೊಂದು ನೀವು ಮಾತು ಮಾತಾಡ್ತೀರಿ. ಕಲ್ಲೋಳ್ಕರ್ ಅವರ ಎಷ್ಟು ವರ್ಷ ತಮಿಳುನಾಡದಾಗ ನೌಕರಿ ಮಾಡಿದರು, ಇಲ್ಲಿ ಎಷ್ಟು ವರ್ಷ ಇದೆ ಅದನ್ನು ನೀವು 30 ವರ್ಷ ತಮಿಳುನಾಡದಾಗ ನೌಕರಿ ಮಾಡ್ಕೊಂಡು ಬಂದ, ಇವತ್ತು ಅಲ್ಲಿ ನೀವು ಜಾಬ್ ಮಾಡಿ ತಮಿಳುನಾಡದಾಗ ನೀವು ರಹಸ್ಯ ಇದ್ದವ್ರ ಅವ್ರು ಇದ್ದವ್ರ ಅವ್ರನ್ನ ಮುಗಿಸುವಂಥ ಪ್ರಯತ್ನ ಇಲ್ಲಿ ಏನು ಪ್ರಶ್ನೆ ಬರ್ತೈತಿ? ಅವರಾಗಿ ಅವರೇ ಮುಗಿಯಾಗ್ತಾರೆ. ಇಲ್ಲಿ ಆರಾಮಾಗಿ IAS ಇದ್ದರು ಅದನ್ನು ನೌಕರಿ ಮಾಡ್ಕೊಂಡು ಬರೋದು ಬಿಟ್ಟ ರಾಜಕಾರಣ ಮಾಡೋ ಪ್ರಶ್ನೆ ಏನು ಬರ್ತಿತ್ತು? ಇಲ್ಲಿ ರಾಜಕಾರಣ ಬರೋ ಪ್ರಶ್ನೆ ಏನು ಬರ್ತೈತಿ? ಅವ್ರು ಇರಬೇಕಾಗಿತ್ತು ಅಲ್ಲಿ. ಯಾರೋ ಒಬ್ಬರು ಮಾತು ಕೇಳಿ ಅವರು ಕೂಡ ಬಂದರು, ಯಾರೋ ಮಾತು ಕೇಳಿ ಅವರು ಕೆಟ್ಟರು, ಯಾರೋ ಮಾತು ಕೇಳಿ ನೀವು ಕೆಡಾಗ್ತೀರಿ. ಇದು ಸರಿಯಲ್ಲ. ನೀವು ನಮ್ಮ ಸಮಾಜದವ್ರದ್ದು ನೀವು ಹೇಳಕ್ಕೆ ಇಂಥ ವ್ಯವಸ್ಥೆಗಳು ಸರಿಯಲ್ಲ, ಇದನ್ನು ಬಂದ್ ಮಾಡಿರಿ. ರಾಜಕೀಯದಾಗ ಒಂದು ಕಾಂಗ್ರೆಸ್ ಪಕ್ಷದಿಂದ ನೀವು ಆರಿಸ್ಕೊಂಡ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆದಂಥ ವ್ಯವಸ್ಥೆ ಸರಿಯಲ್ಲ. ಇದನ್ನು ನೀವು ಪಕ್ಷದ ವೇದಿಕೆ ಮ್ಯಾಗೆ ಚರ್ಚೆ ಮಾಡಿರ್ತೇವೆ. ಮತ್ತೊಮ್ಮೆ ತಮ್ಮಗೆಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ನೀವು ಇದನ್ನು ಇನ್ನೊಂದು ಯಾವುದಾದ್ರೂ ಸಾರ್ವಜನಿಕ ಬಂದ್ ಮಾಡಿ ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿರ್ತೇವೆ. ನಿಮಗೆಲ್ಲರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಶುಕ್ರವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸತೀಶ್ ಜಾರಕಿಹೊಳಿ SC ಜನಾಂಗದವರನ್ನ ತೊಳೆಯುವ ಕೆಲಸ ಮಾಡುತ್ತಿಲ್ಲ, SC ಜನಾಂಗದವನಾದ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಗೆಲ್ಲಿಸಲು ಪ್ರಯತ್ನಿಸಿದವರು ಸತೀಶ್ ಜಾರಕಿಹೊಳಿಯವರು. ಆದರೆ ಆ ಸಂದರ್ಭದಲ್ಲಿ ಮಹೇಂದ್ರ ತಮ್ಮನವರ್ ಮಾವನಾದ ಶಂಭು ಕಲ್ಲೋಳ್ಕರ್ ನಿಲ್ಲಿಸಿ ನನ್ನ ಸೋಲಿಗೆ ಕಾರಣರಾದರು. ಇದನ್ನ SC ಜನಾಂಗ ಅಭ್ಯರ್ಥಿ ಸೋಲಿಗೆ ಯಾರು ಎಂದು ಮಹೇಂದ್ರ ತಮ್ಮನವರ್ ಅರ್ಥ ಮಾಡಿಕೊಳ್ಬೇಕು. ಮಹೇಂದ್ರ ತಮ್ಮನವರ್ ಯಾರದ್ದು ಮಾತು ಕೇಳಿ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾತನಾಡಬಾರದು ಎಂದ್ರು. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.